ಮುಕುಂದಣ್ಣ, ನಿಮ್ಗೆ ಹಿಡಿಸದೆ ಇರೋ ಎಷ್ಟೋ ವಿಷಯಗಳನ್ನ ನೀವಿಲ್ಲಿ ನೋಡ್ಬೋದು. ಹಾಗಂತ ಹೋರಾಟನ ಮಾಡಿ ಇಲ್ಲಿರೋ ಗೌರ್ಮೆಂಟ್ನ ಆಟಾಡ್ಸೋಕೆ ಹೋಗ್ಬೇಡಿ. ಅದನ್ನೆಲ್ಲ ಮಾಡೋದಿಲ್ಲ ಪ್ರಸಿದ್ಧಾರ್ಥ. ಊರ್ನಲ್ಲಿರುವಂತ ಹೆಂಡತಿರು ಮಕ್ಕಳು ಎಲ್ಲ ಚೆನ್ನಾಗಿರೋದಕ್ಕೆ ಕಾರಣ ಅವ್ರ ಮನೆ ಗಂಡಸರು ಇಲ್ಲಿ ಬಂದು ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಅಲ್ವಾ. ನಾವ್ ಅದನ್ನ ಮರಿಬಾರ್ದಪ್ಪ. ಓ, ಅದೆಲ್ಲ ಗೊತ್ತಾ? ಮತ್ತೆ ಆದ್ರೆ ಓನರ್ಗಳು ಕಷ್ಟ ಕೊಡ್ತಾ ಇದಾರ, ಕೆಲಸಗಾರರಿಗೆ ನ್ಯಾಯ ಸಿಗ್ತಾ ಇದೆಯಾ ಅದನ್ನ ನಾನು ವಿಚಾರಿಸ್ತೀನಿ. ಕೆಲಸ ನೋಡ್ಕೊಳ್ಳೋದ್ರ ಜೊತೆಗೆ ಇದಕ್ಕೆಲ್ಲ ಟೈಮ್ ಇರುತ್ತಾ? 8 ಗಂಟೆ ತಾನೇ ಕೆಲಸ ಮಾಡೋದು, 4 ಗಂಟೆ ಮಲ್ಕೊಂಡಿರ್ತೀನಿ, ಮತ್ತೆ ಇನ್ನೂ 12 ಗಂಟೆ ಸಮಯ ಸಿಗುತ್ತಲ್ಲ. ಅದರಲ್ಲಿ ನಾನು ಮಾಡುವಂತ ಕೆಲಸ ಹೇಗಿರುತ್ತಪ್ಪ? ಅದು ಈಗ ಹೇಳಕ್ಕಾಗಲ್ಲ. ಆದ್ರೆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಕೆಲಸ ಕೊಡೋರು ಹೇಗೆ ನಡ್ಕೋತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಸ್ಸಲಾಮುಅಲೈಕುಂ. ನೀವು ಕನ್ನಡದವ್ರೇನಾ? ಅವರು ಪಾಕಿಸ್ತಾನಿ. ಇಲ್ಲೇನೆ ನಿಮಗೆ ಕೆಲಸ? ಇಲ್ಲೇನಾ? ಹೌದು, ಸದ್ಯಕ್ಕೆ ಇಲ್ಲೇನೆ. ನಿಜ ಹೇಳಬೇಕಂದ್ರೆ ನೀವು ಲೇಬರ್ ಕಂಪನಿಗೋಸ್ಕರ ಬಂದಿರೋ ವ್ಯಕ್ತಿ. ಅದೇನಂದ್ರೆ, ಒಂದು ಕಂಪನಿಗೆ ಕೆಲಸದವರೆಲ್ಲ ಕಮ್ಮಿ ಇರುವಾಗ ಲೇಬರ್ ಸಪ್ಲೈ ಕಂಪನಿ ಆ ಕಂಪನಿಗೆ ಲೇಬರ್ಸ್ನ ಬಾಡಿಗೆಗೆ ಬಿಡ್ತಾರೆ. ಜನರನ್ನ ಬಾಡಿಗೆಗೆ ಬಿಡ್ತಾರೆ? ಇವತ್ತು ಇಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ವಾರ ಬೇರೆ ಕಡೆ ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿರೋ ಎಲ್ಲಾ ಕೆಲಸಗಳನ್ನು ನೀವು ತುಂಬಾ ವಿವರವಾಗಿ ಕಲ್ತ್ಕೋತೀರಾ ಅನ್ಸುತ್ತೆ. ನಾನಿವಾಗ ಮಾಡಬೇಕಾಗಿರೋ ಕೆಲಸ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಅದು ಕೂಡ ಬೇಗ ಗೊತ್ತಾಗುತ್ತೆ. ನೀವು ಇವ್ರ ಜೊತೆ ಹೋಗಿ, ನಾನಿನ್ನ ಹೊರಡ್ತೀನಿ. ನೀನು ಇಲ್ಲಿಂದ ಹೋಗ್ಬಿಟ್ರೆ ಮತ್ತೆ ನನಗೆ ರೂಮಿಗೆ ವಾಪಸ್ ಬರೋದಕ್ಕೆ ದಾರಿ ಗೊತ್ತಾಗಬೇಕಲ್ಲ. ಕಂಪನಿನೇ ಉಳ್ಕೊಳಕ್ಕೆ ಜಾಗ ಕೊಡುತ್ತೆ, ಅದಕ್ಕೆ ಬೇಕಾಗಿರೋ ಖರ್ಚೆಲ್ಲ ಇವರೇ ನೋಡ್ಕೋತಾರೆ. ಎಲ್ಲದನ್ನೂ ರೆಡಿ ಮಾಡಾಯ್ತು. ಅಲ್ಲ, ಕಂಪನಿ ಕಷ್ಟ ಆಗೋದಿಲ್ವಾ? ಛೇ, ಕಂಪನಿಯಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ, ಯಾಕಂದ್ರೆ ಇದೆಲ್ಲ ದೊಡ್ಡ ಕಂಪನಿ. ಲಾಲ್ ಸಲಾಮ್. ಪೆನ್ಗೆ ಆಓ. ಏ ಸಾಮಾನು ಸಬ್ ಉದರ್ ರಾಕ್. ಅರೆ ಉದರ್ ರಾಕ್. ಬ್ಯಾಗಲ್ಲಿ ಇಡೋದಕ್ಕೆ ಅವ್ರು ಹೇಳಿದ್ದೆ. ಜಾಕೆ ಕಾಮ್ ಕರೋ. ये सब उठा के उसका सिर पर रखो. जी सर. ये नहीं तो इन्ने बनी इकड़े तिरगे. अरे मलबारी, इधर इधर ऊपर ले गया. ನೀವು ಕನ್ನಡದವ್ರ ಕ್ಯಾ? ನೀವು ಕನ್ನಡದವ್ರ? ಹೌದು. ಏನ್ ಪ್ರಾಬ್ಲಮ್? ಹೆಸರು? ಅರವಿಂದ. ಯಾವೂರು ನಿಮ್ದು? ನೆಲಮಂಗಲ. ಏನ್ ಸಮಾಚಾರ? ಈ ಕಂಪ್ನಿಲಿ ಎಷ್ಟು ವರ್ಷದಿಂದ ಇದ್ದೀರಾ?
ನಾಲ್ಕೈದು ವರ್ಷ ಆಯ್ತು. ನಿಮ್ಗೇನ್ ಬೇಕು? ಇಲ್ಲ, ನೀವಿಲ್ಲಿ ಕೆಲಸ ಮಾಡ್ತಾ ಇರೋದು ನಿಮ್ಗೆ ತೃಪ್ತಿ ಆಗ್ತಾ ಇದೆಯಾ? ಇಲ್ದಿದ್ರೆ, ಇಲ್ದೆ ಹೋದ್ರೆ ನಿಮ್ಗೆ ಯಾವ ಕಾರಣಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಹೇಳಿದ್ರೆ ಪರಿಹಾರ ಕೊಡ್ಸೋಣ. ಯಾರು ನೀವ? ನಿಂಗೆ ಏನೇನೆಲ್ಲ ಉತ್ತರ ಬೇಕು ಅಂದ್ರೆ ಅವ್ರು ಹೋಗಿ ಕೇಳು. ಕೇಸ್ ಕಸರ್ ಬರ್ಬೇಕು. ಕಾಮ್ ಚೋರ್ ಸಾ. ಹಿಡ್ಕೊಳ್ಳಿ ಇದನ್ನ. ಇವತ್ತು ನಮ್ಮ ಕೆಲಸ ಮುಗಿಯೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಅಲ್ವಾ? ಏನಂದೆ? ಇವತ್ತಿನ ಕೆಲಸ ಮುಗಿಯೋಕ್ಕೆ ಇನ್ನೂ ನಾಲ್ಕೂವರೆ ಗಂಟೆ ಬಾಕಿ ಇದೆ. ಅಂದರೆ ಇಲ್ಲಿ 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬೇಕಾ? ಏನು 8 ಗಂಟೆನಾ? ಇದು ತುಂಬ ಕಷ್ಟನಪ್ಪ. ಇದನ್ನು ಹೇಳೋದಕ್ಕೆ ಕೇಳೋದಕ್ಕೆ ಯಾರೂ ಇಲ್ವಾ? ಯಾರಿಲ್ಲಿ ಯೂನಿಯನ್ ಸೆಕ್ರೆಟ್ರಿ? ಯೂನಿಯನ್ನಾ? ಅಲ್ಲಿ ನೋಡು ಬರ್ತಿದ್ದಾನೆ. ಯೂನಿಯನ್ ಸೆಕ್ರೆಟ್ರಿ, ಪ್ರೆಸಿಡೆಂಟ್, ಖಜಾಂಚಿ ಎಲ್ಲ ಅವನೇ. ಅವನ ಹತ್ರ ಹೇಳಿದ್ರೆ ಸಾಕು. ಟಾಯ್ಲೆಟಿಗೆ ಹೋಗ್ಬೇಕು. ಸೂಪರ್ವೈಸರ್ ಹೇಳಿದ ಸುಬ್ರು. ಹಾ, ಡ್ಯೂಟಿಗೆ ಜಾಯಿನ್ ಆದ ಕೂಡಲೇ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗೋದ್ರಾ? ನನ್ನ ರೂಮ್ ಎಲ್ಲಿದೆ? ರೂಮಾ? ಇದೇನೆ ನಿನ್ ರೂಮು? ಇನ್ಮೇಲೆ ಈ 6 ಅಡಿ ಮಂಚಕ್ಕೆ ನೀವೇ ಯಜಮಾನ್ರು. ಹೌದು, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕಾದ್ರೆ ಏನೋ ಎನ್ಕ್ವೈರಿ ಮಾಡಿದ್ರಲ್ಲ, ಏನದೆಲ್ಲ? ಅದು ಕೆಲಸ ಮಾಡೋರ್ ಮುಖ ನೋಡಿದ್ರೆ ಹೇಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತು, ಇಲ್ಲಿರೋ ಕೆಲಸದವರೆಲ್ಲ ಪಾರ್ಶಿಯಾಲಿಟಿ ಮಾಡೋರು ಅನ್ನೋದು ಚೆನ್ನಾಗಿ ಅರ್ಥ ಆಯ್ತು.